ಕಲೆ ಎಲ್ಲರನ್ನ ಕೈಬಿಸಿ ಕರೆಯುತ್ತದೆ, ಆದರೆ ಕೆಲವರನ್ನ ಮಾತ್ರ ಅಪ್ಪಿಕೊಳ್ಳುತ್ತದೆ. ಇತಿಹಾಸದಲ್ಲಿ ಚಿತ್ರಕಲೆ, ಶಿಲ್ಪಕಲೆಗಳು ಆಯಾ ಕಾಲದ ಗತ ವೈಭವವನ್ನು, ಚರಿತ್ರೆಯ ಶೃಂಗಾರವನ್ನು ಸಾಧಾರಪಡಿಸುತ್ತವೆ. ಕಾಲ ಬದಲಾದಂತೆ ಶಿಲ್ಪಕಲೆ ಮಾಯವಾಗಿದೆ. ಶಿಲ್ಪಕಲೆಯನ್ನು ನಂಬಿಕೊಂಡಿದ್ದ ಅಸಂಖ್ಯಾತ ಕಲಾವಿದರೂ ಸಹ ಕಣ್ಮರೆಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಂಡ್ಯ ನಗರದಲ್ಲಿ ಶಿಲ್ಪಕಲೆಯನ್ನು ನಂಬಿಕೊಂಡು ಈಗಲೂ ಕೂಡ ಕಲ್ಲಿಗೆ ಜೀವ ತುಂಬುವ ಕೆಲಸವನ್ನು ಅಪರೂಪದ ಕಲಾವಿದರೊಬ್ಬರು ಉಳಿಸಿಕೊಂಡು ಬಂದಿದ್ದಾರೆ. ಅವರು ಯಾರು, ಅವರ ಹಿನ್ನೆಲೆ ಏನು ಎಂಬುದನ್ನು ತಿಳಿಯಬೇಕಾದರೆ ಈ ವಿಶೇಷ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಮಂಡ್ಯದ ಕಲ್ಲಹಳ್ಳಿಯ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಕಾಳೇಗೌಡ ರೈಸ್ ಮಿಲ್ ಮುಂಭಾಗ ನೀವು ಹಾದು ಹೋದರೆ ನಿಮಗೆ ಅಲ್ಲಿ ವಿನ್ಯಾಸ ಶಿಲ್ಪಾವರಣ ಶಿಲ್ಪ ಗುರುಕುಲ ಹೆಸರಿನ ಕುಟೀರ ಕಂಡುಬರುತ್ತದೆ. ಆ ಕಡೆ ನಿಮ್ಮ ಕಿವಿ ಆಲಿಸಿದರೆ ಸುತ್ತಿಗೆಯ ಸದ್ದು ನಿಮ್ಮ ಕಿವಿಗೆ ರಾಚುತ್ತದೆ. ಅರೆ, ಇವರು ಯಾರಪ್ಪ ಈಗಲೂ ಕೆತ್ತನೆ ಕೆಲಸ ಮಾಡ್ತಿರೋರು ಅಂತ ಹುಬ್ಬೇರಿಸಿಕೊಂಡು ನೀವು ಅಲ್ಲಿಗೆ ಭೇಟಿ ಕೊಟ್ಟರೆ ಬಿಳಿ ಪಂಚೆ ತೊಟ್ಟು ಶುಭ್ರಧಾರಿಯಾಗಿ ಓರ್ವ ವ್ಯಕ್ತಿ ಮೂರ್ತಿ ಕೆತ್ತನೆ ಕಾಯಕದಲ್ಲಿ ಮಗ್ನರಾಗಿರುತ್ತಾರೆ. ಅವರೇ ಕೃಷ್ಣಾಚಾರಿಯವರ ಪುತ್ರ ಅಣ್ಣಯ್ಯಾಚಾರಿ. ಮಂಡ್ಯ ತಾಲೂಕಿನ ಬಸರಳು ಸಮೀಪದ ಹನಗನಹಳ್ಳಿ ಗ್ರಾಮದ ಅಣ್ಣಯ್ಯಾಚಾರಿಗೆ ತಮ್ಮ ತಂದೆ ಕೃಷ್ಣಾಚಾರಿಯವರು ಆಗಿನ ಕಾಲಕ್ಕೆ ಮರದಲ್ಲಿ ಮಾಡುತ್ತಿದ್ದ ಕೆತ್ತನೆ ಕೆಲಸ ಸ್ಫೂರ್ತಿಯಾಯಿತು. 1996 ಚನ್ನಪಟ್ಟಣದಲ್ಲಿ 5 ವರ್ಷದ ಶಿಲ್ಪಕಲೆ ಕೋರ್ಸನ್ನು ಮುಗಿಸಿದ ಅಣ್ಣಯ್ಯಾಚಾರಿಯವರು ಕಳೆದ 22 ವರ್ಷಗಳಿಂದ ಕಲ್ಲಹಳ್ಳಿಯಲ್ಲಿ ಸದ್ದಿಲ್ಲದೆ ಕಲ್ಲನ್ನು ಅರಳಿಸುವ ಕೆಲಸ ಮಾಡುತ್ತಿದ್ದಾರೆ. ಬಸರಾಳ ಹತ್ರ ಹನಗನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ಇಲ್ಲಿ ಮಂಡ್ಯದಲ್ಲಿ ಅಂದರೆ ಸುಮಾರು 1996 ಚನ್ನಪಟ್ಟಣದಲ್ಲಿ ನಮ್ಮ ಶಿಲ್ಪಕಲೆ ಶಾಲೆ ಇದೆ ಅಂತೇಳಿ ನಮ್ಮ ಸಂಬಂಧಿಕರು ರಿಲೇಷನ್ ಅವರು ಹೇಳಿದರು. ಹಾಗಾಗಿ ನಾನು ಅಲ್ಲಿ 5 ವರ್ಷ BFA ಅನ್ನೋ ಕೋರ್ಸನ್ನ ಮಾಡಿಕೊಂಡೆ. ಇವರ ಶಿಲ್ಪಕಲೆ ವಿಭಿನ್ನ ಮತ್ತು ಅನನ್ಯವಾದುದು. ಇವರ ಕೆತ್ತನೆಯಿಂದ ಮೂರ್ತಿ ರೂಪ ಪಡೆಯದ ದೇವರುಗಳೇ ಇಲ್ಲ. ಕಾಲಭೈರವ, ಗಣೇಶ, ಶಿವಲಿಂಗ, ಶಕ್ತಿ ದೇವತೆಗಳಾದ ಕಾಳಮ್ಮ, ಮಾರಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಯಲಿಯೂರಮ್ಮ, ಇದರ ಜೊತೆಗೆ ನವಗ್ರಹಗಳು ಕೂಡ ಜೀವ ಪಡೆದುಕೊಂಡಿವೆ. ಬುದ್ಧನ ಪ್ರತಿಮೆಯಂತೂ ಸಾಕ್ಷಾತ್ ಕನ್ನಡಿ ಹಿಡಿದಂತಿದೆ. ತಾಲಮಾನ ಅಂದರೆ ಈ ಹೆಬ್ಬೆರಳಿರುತ್ತೆ, ಹೆಬ್ಬೆರಳಿಂದ ಮಧ್ಯದ ಬೆರಳಿನವರೆಗೆ ಒಂದು ತಾಲ ಅಂತ ಹೇಳ್ತೀವಿ. ಆ ಒಂದು ಅಳತೆಯನ್ನು ನಾವು ಯಾರು ಕೊಡ್ತಾರೆ ಮಾಡಿಸ್ತಾರೋ ಅವ್ರನ್ನ ಅಳತೆನಲ್ಲೇ ನಾವು ಅದನ್ನು ಮಾಡಬೇಕಾದ್ರೆ ಆ ಥರ ಅಳತೆ ಮಾಡ್ಕೊಂಡಾಗ ಅದನ್ನು ನಾವು ಎಷ್ಟು ಈಗ ನಾವು ಯಾವ ರೀತಿ ಯಾವ ಮೂರ್ತಿ ಮಾಡಬೇಕು ಅಂತ ಅಂದ್ಬಿಟ್ಟಿರ್ತಾರೋ ಆ ಮೂರ್ತಿಗೆ ಅದನ್ನು ಅಳವಡಿಸ್ಕೊಳ್ತೀವಿ. ಬಾಕ್ಸ್ ಥರ ಒಂದು ಕಲ್ಲು ಮಾಡ್ಕೊಂಡಿರ್ತೀವಿ, ಅದನ್ನು ಮಾಡಿಕೊಂಡು ನಾವು ಅಳತೆ ಪ್ರಮಾಣ, ಅದು ಮೊದಲೇ ಹೇಳಿದಾಗೆ ಅಳತೆ ಪ್ರಮಾಣ ಇರುತ್ತೆ. ಈಗ ಮುಖ ಭಾಗ ಇರುತ್ತೆ, ಅದೇ ರೀತಿ ಎದೆ ಭಾಗ, ಇವೆಲ್ಲನೂ ಅಳತೆನೂ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇರುತ್ತೆ. ಅಣ್ಣಯ್ಯಾಚಾರಿಯವರು ಮೂರ್ತಿ ತಯಾರಿಸಲು ಬೇಕಾದ ಕಲ್ಲುಗಳನ್ನು ಎಚ್ಚರಿಕೋಟೆಯಿಂದ ತರಿಸುತ್ತಾರೆ. ಈ ಕಲ್ಲನ್ನು ತರಬೇಕಾದರೆ 40 ಅಡಿ ಆಳದಿಂದ ತೆಗೆದಿರುವ ಕಲ್ಲನ್ನೇ ಬಳಸುತ್ತಾರೆ. ಕೆತ್ತನೆಗೆ ಕೂತಾಗ ಸಂಧ್ಯಾ ವಂದನೆ ಮೂಲಕ ಏಕಾಗ್ರತೆಯಿಂದ ಕೆತ್ತನೆ ಮಾಡುತ್ತಾರೆ. ಸ್ವಲ್ಪ ರಸಭಂಗವಾದರೂ ಸಹ ಮೂರ್ತಿ ವಿರೂಪವಾಗುತ್ತದೆ. ಅಂದರೆ ಕಲ್ಲು ನಾವು ಸಂಗ್ರಹ ಮಾಡಬೇಕಾದ್ರೆ ಮೊದಲು ಆ ಕಲ್ಲನ್ನು ಒಂದು ಮಿನಿಮಮ್ಮು ಈಗ ಒಂದು 30 ಫೀಟು ಆಳದಲ್ಲಿ ಕಲ್ಲನ್ನ ತೆಗೆಯುವಂಥದ್ದು. ಅಲ್ಲಿ ತೆಗೆದು ಯಾವುದಕ್ಕೆ ಆ ಥರ ಆಳವಾಗಿ ಆಳವಾಗಿ ತೆಗೆಯೋದಿರೋಂಥ ಕಲ್ಲನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಅಂಥ ಕಲ್ಲುಗಳಲ್ಲಿ ಯಾವುದು ದೋಷಗಳು ಕಡಿಮೆ. ಈಗ ಐರನ್ಗಳು ಅಂತ ಬರ್ತವೆ, ಐರನ್ಗಳು ಬರೋದಾಗ ಎಳೆ ಆ ಥರ ಎಲ್ಲ ಬರೋಲ್ಲ. ಹಾಗಾಗಿ ಈ ಕಲ್ಲನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಆಗ ಸೆಲೆಕ್ಟ್ ಮಾಡ್ಕೊಂಡು ಬಂದಾಗ ಅದರಲ್ಲೂ ಈಗ
ಒಂದು ಕಲ್ಲು ತಂದಾಗ ನಾವು ಅದ ಮತ್ತೆ ಏನಾದರೂ ನಮಗೇನೋ ಹನುಮಾನ ಆಯಿತು ಅಂತಂದರೆ ಅದಕ್ಕೆ ಕಲ್ಲಿಗೆ ಒಂದು ಸ್ವಲ್ಪ ಗಂಧನ ಲೇಪನ ಮಾಡಿ ನೀರನ್ನ ಕಲಸ್ಬಿಟ್ಟು ಅದು ಮೇಲ್ಗಡೆ ಊದ್ಬಿಟ್ಟು ಸ್ವಲ್ಪ ಬಿಸಿಲಿಟ್ಟಾಗ ಅದು ಎಳೆ ಇದ್ದರೆ ಅದು ಗೊತ್ತಾಗ್ಬಿಡುತ್ತೆ. ಆಗ ಆ ಥರ ಕಲ್ಲುಗಳನ್ನ ನಾವು ಏನು ಬಳಸೋಕ್ಕೆ ಹೋಗಲ್ಲ. ಇವರ ಶಿಲ್ಪಕಲೆಯಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಶಿಲ್ಪಕಲೆ ಕೂಡ ಮೂರ್ತಿ ಪಡೆದಿದೆ. ಶ್ರೀಕೃಷ್ಣ ದೇವರಾಯನ ಚಿತ್ರಕಲೆ ನಿಜಕ್ಕೂ ತೇಟ್ ಅದರಂತೆಯೇ ಮೂಡಿಬಂದಿದೆ. ಇದು ನಿಜಕ್ಕೂ ಕೂಡ ಅಚ್ಚರಿ ಮತ್ತು ಆಶ್ಚರ್ಯ ಮೂಡಿಸುತ್ತದೆ. ಕಲ್ಲು, ಮರ, ಸಿಮೆಂಟ್, ಗೋಪುರಗಳು ಹಾಗೂ ಫೈಬರ್ನಿಂದಲೂ ಸಹ ಮೂರ್ತಿ ಹಾಗೂ ಪೇಂಟಿಂಗ್ ಮಾಡುತ್ತಾರೆ. ಈ ಸಾಂಪ್ರದಾಯಿಕ ಕಲೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಇದುವರೆಗೂ ಸುಮಾರು 20 ಮಂದಿ ಶಿಷ್ಯಂದಿರು ಶಿಲ್ಪ ಗುರುಕುಲದಲ್ಲಿ ತರಬೇತಿ ಪಡೆದಿದ್ದಾರೆ. ನಾ ಈಗ ಶಿಲ್ಪಿಗಳು ಈಗ ಬೆರಳೆಣಿಕೆ ಎಷ್ಟು ಅಷ್ಟೇ ನಮಗೆ ಇವಾಗ ಶಿಲ್ಪಿಗಳಿರೋದು. ಅಂಥವ್ರನ್ನ ಕಲೆ ನಾವು ಗುರುತಿಸಿ ಅವ್ರಿಗೆ ಆ ಪ್ರೋತ್ಸಾಹ ಕೊಡಬೇಕು. ಕೊಟ್ಟರೆ ಅವರು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ಜೊತೆಗೆ ಇನ್ನೊಂದು ಏನಂತಂದರೆ ಈಗ ಈ ಶಿಲ್ಪಿಗಳು ಯಾರು ಕಲಿಯುವಂಥವ್ರು ಎಲ್ಲ ಯಾರಪ್ಪ ಕಲ್ಲೊಡಿಯೋರು ಇವ ಎಲ್ಲ ಯಾಕೆ ಅನ್ನೋ ಥರ. ಈಗ ಅಣ್ಣಾಚಾರಿಯವರು ತಯಾರಿಸಿರುವ ವಿಭಿನ್ನ ಬಗೆಯ ಮೂರ್ತಿಗಳು ಮೈಸೂರು ದಸರಾ ವಸ್ತು ಪ್ರದರ್ಶನ, ಸಾಹಿತ್ಯ ಸಮ್ಮೇಳನಗಳು, ಚುಂಚನಗಿರಿ ಜಾತ್ರೆಯಲ್ಲಿ ಪ್ರದರ್ಶನಗೊಂಡಿವೆ. ಸ್ವತಃ ಸ್ವಾಮೀಜಿಗಳೇ ಇವರ ಕಲೆಗೆ ಬೆನ್ನು ತಟ್ಟಿದ್ದಾರೆ. ಇವರ ಅಪ್ರತಿಮ ಕಲಾವಂತಿಕೆಗೆ ಹಲವಾರು ಪ್ರಶಸ್ತಿಗಳು, ಸನ್ಮಾನ, ಪುರಸ್ಕಾರಗಳು, ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಇವರನ್ನು ಆತ್ಮೀಯವಾಗಿ ಗೌರವಿಸಿವೆ. ಶಿಲ್ಪ ಗುರುಕುಲದ ಮೂಲಕ ಉಚಿತವಾಗಿ ತರಬೇತಿ ನೀಡುವುದಾಗಿ ಹೇಳುವ ಅಣ್ಣಾಚಾರ್ಯವರು ಶಿಲ್ಪಕಲೆಗೆ ಬೇಕಾದ ಕಲ್ಲುಗಳನ್ನು ಹೊರದೇಶಕ್ಕೆ ಸಾಗಿಸುತ್ತಿರುವುದರಿಂದ ಕರ್ನಾಟಕದ ಕಲಾವಿದರಿಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಈ ಅಪರೂಪದ ಕಲ್ಲುಗಳನ್ನು ಕರ್ನಾಟಕದಲ್ಲಿ ಉಳಿಸಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುತ್ತಾರೆ. ಎಲ್ಲ ಮೈಸೂರಿನಲ್ಲಿ ಎಲ್ಲ ಜಾಸ್ತಿ ಇರೋದರಿಂದ ಇವರು ಎಲ್ಲ ಬಾಕ್ಸ್ ಮಾಡಿ ಮನೆಗಳಿಗೆ ಕಟ್ಟಲಿಕ್ಕೆ ಅಂದ್ಬಿಟ್ಟು ಸ್ವಿಟ್ಜರ್ಲೆಂಡು ಆ ಕಡೆ ಸಪ್ಲೈ ಜಾಸ್ತಿ ಹೊರಗಡೆ ದೇಶಕ್ಕೇನೋ ಹೋಗುತ್ತೆ. ಹಂಗಾಗಿ ನಮಗೆ ಕಲ್ಲುಗಳು ಸಿಗ್ತಾ ಇಲ್ಲ. ಈ ಶಿಲ್ಪಕಲೆ ಎಂಬತಕ್ಕಂಥ ಕಲೆಯನ್ನು ಕೆತ್ತನೆಗಾರರು ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ, ತುಂಬ ಜನ ಇರ್ಬೋದೇನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬೆರಳೆಣಿಕೆಯಷ್ಟು ಅಷ್ಟೇ ಹುಡುಕಿದ್ರೆ ಬೆರಳೆಣಿಕೆಯಷ್ಟು ಸಿಗೋವಂಥ ಈ ಶಿಲ್ಪಕಲೆಯವರು. ಈ ಒಂದು ಶಿಲ್ಪಕಲೆಯನ್ನು ನಿಜವಾಗ್ಲೂ ಉಳಿಸ್ಬೇಕು ಅನ್ನೋ ಕಾಳಜಿ ಸರ್ಕಾರಕ್ಕೆ ಏನಾದರೂ ಇದ್ದರೆ ಈ ಶಿಲ್ಪಕಲೆಯನ್ನು ಸರ್ಕಾರ ಗುರುತಿಸಿ ಇಂಥ ಕಲಾವಿದರನ್ನು ಗುರುತಿಸಬೇಕಾಗಿರುತ್ತೆ. ಮತ್ತು ಈ ಶಿಲ್ಪಕಲೆಯನ್ನು ದೇಶ ವಿದೇಶಗಳಿಂದ ವೀಕ್ಷಣೆಗಾಗಿ ಬರ್ತಾರೆ ಜನ. ಶಿಲ್ಪಕಲೆಯೇ ಮರೆತು ಹೋಗುತ್ತಿರುವ ಈ ಸಂದರ್ಭದಲ್ಲಿ ಬಹುಶಃ ಮಂಡ್ಯದಲ್ಲಿ ಅಪರೂಪವೆಂಬಂತೆ ಶಿಲ್ಪಕಲೆಯನ್ನು ಉಳಿಸಿಕೊಂಡು ಬರುತ್ತಿರುವ ಈ ಕಲಾವಿದರಿಗೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮತ್ತಷ್ಟು ಪ್ರೋತ್ಸಾಹ ನೀಡಿದರೆ ಅಳಿವಿನ ಅಂಚಿನಲ್ಲಿರುವ ಅಪರೂಪದ ಕಲೆ ಜೀವಂತಿಕೆ ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ.